ವೀಕ್ಷೆಗೆ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರ ಆಶ್ರಮ ತಾವಡದಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ವಿಷಯ ಕೆಮ್ಮು. ಕಫ ಕಫ ಆಗಿರ್ತೈತಿ, ಕೆಮ್ಮು ಬರ್ತೈತಿ, ಕೆಮ್ಮು ಬರ್ತಿರ್ತೈತಿ, ಕೆಮ್ಮು ಗುರು 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 ಊರ್ಲ ಗುರುಳು ಅಂತಾರಲ್ಲ, ಊರಿಗೆ ಕೆಮ್ಮು ಬರ್ತೈತಿ. ಅದನ್ನು ಕಡಿಮೆ ಆಗೋಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಕ್ ತುಂಬಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಿತ್ತು ಅಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಖಜೀರ, ಇದು ಎದಕ್ಕೆ ಬೇಕಪ್ಪ ಅಂದರೆ ಖಜೀರ, ಖಜೀರ ಅರಿಷ್ಟ ಅಂತ ಬರ್ತೈತಿ. ಖಜೀರ ಅರಿಷ್ಟ ಖಜೀರ ದಶಮೂಲ ಅರಿಷ್ಟದಲ್ಲಿ ಒಂದು. ಇದನ್ನು ದೈವಿಕವಾಗಿ ಯಜ್ಞದಲ್ಲಿ ಉಪಯೋಗ ಮಾಡ್ತಾರೆ. ಏನ್ರಿ ಇದು ಗಿರಿ ಮುಳ್ಳು ಹೊಂದಿರ್ತೈತಿ, ಗಿಡ ಇದ್ರದ್ದು ಇರ್ತೈತಿ. ಏನ್ರಿ ಅಷ್ಟ ಔಷಧ ಕೂಡ ಹೊಂದೈತಿ. ಅಷ್ಟು ತಿಳಿಲಿಲ್ಲ ಅಂದರೆ ನಮ್ಮ ಆಡು ಭಾಷೆದಲ್ಲೂ ತುಗ್ಲಿ ಗಿಡ ಅಂತಾರೆ. ಖಜೀರ ಅಂದರೆ ಖಜೀರ ಅರಿಷ್ಟ ಅಂತಾರೆ, ಇಲ್ಲ ತುಗ್ಲಿ ಗಿಡ ಅಂತಾರೆ. ತುಗ್ಲಿ ಮುಳ್ಳು ಇರ್ತೈತಿ, ಎಲೆ ಇರ್ತೈತಿ, ಹುಂಚಿ ಎಲೆ ಹೆಂಗೆ ಎಲೆ ಇರ್ತೈತಿ ನೋಡಿರಿ ನೀವು. ಹೂ ಆಗತ್ತೆ, ಎಲ್ಲ ಆಗತ್ತೆ. ಏನು ಹೂವು ಇದು ಎಲೆ ಚಕ್ಕಿ ಮತ್ತು ಕಾಯಿ ಏನು ಪ್ರತಿಯೊಂದೂ ಇದರದ್ದು ಔಷಧ ಗುಣ ಹೊಂದೈತಿ. ಇದರದ್ದು ಚಕ್ಕಿ ತೊಗೋಬೇಕು, ಕಟೀರ ಅಂದರೆ ತುಗ್ಲಿ ಚಕ್ಕಿ ತೊಗೊಂಡು ಪೌಡರ್ ಮಾಡಬೇಕು. ಅಥವಾ ಹಂಗೆ ಚಕ್ಕಿನೂ ಇದ್ದು ಹಚ್ಚಿ ಚಿಕ್ಕ ಚದ ಅಂತ ಚಜ್ಜಿ ಮಾಡಿ ಕಷಾಯ ಮಾಡಿ ಸ್ವಲ್ಪ ಬೆಲ್ಲ ಹಾಕೋರಿ, ಸಾವಯವ ಬೆಲ್ಲ ಅದಕ್ಕೆ ಹಾಕಿ ಕುಡಿಬೇಕು. ಬಿಸಿ ಬಿಸಿ ಇರೋಕೆಲ್ಲೇನು ಕುಡಿಬೇಕು. ಒಮ್ಮೆ ಕುಡಿದ್ರೆ ನಿಮ್ಮ ಗಂಟಲು ನೋವು ಆರಾಮಾಗುತ್ತೆ. ಕೆಮ್ಮು ಗಂಟಲು ರೂಪದಾಗ ನಿಮಗೆ ಕೆಮ್ಮು ಇರ್ತೈತಿ, ಕೆಮ್ಮು ನಿವಾರಣೆ ಆಗಿಬಿಡ್ತೈತಿ. ಅದ್ಭುತವಾಗಿ ಕೆಲಸ ಮಾಡ್ತಿದ್ರು, ಅಷ್ಟು ಅತ್ಯದ್ಭುತವಾದಂಥ ಕೆಲಸ ಮಾಡ್ತಿದ್ರು. ತುಗ್ಲಿ ಗಿಡ ನಿಮಗೆಲ್ಲರೂ ನೋಡಿರಿಪ್ಪ, ಹೌದ ನೋಡಲಾದಂಥದ್ದು ಏನು ಗಿಡ ಅಲ್ಲ, ಏನೂ ಅಲ್ಲ. ತುಗ್ಲಿ ಖಜೀರ ಅರಿಷ್ಟ ಅಂತ ಸಿಗ್ತೈತೆ ನಿಮ್ಗೆ, ಅದನ್ನು ಕುಡಿದ್ರೂ ಒಳ್ಳೆಯದು. ಇಲ್ಲ ಅಂದರೆ ಇದನ್ನು ಕುಡಿಬೇಕು. ಇದನ್ನು ಕುಡಿದ ನಂತರ ಒಂದು ಗಂಟೆ ತನಕ ಹಾಲು ಉಪಯೋಗ ಮಾಡಬಾರ್ದು ನೀವು ದಯವಿಟ್ಟು. ಇದು ಒಂದು ನೆನಪಿಟ್ಕೋಬೇಕು ನೀವು. ಏನು ಇದನ್ನು ಸೇವನೆ ಮಾಡಿದ ನಂತರ ಈ ಖಜೀರ ಅರಿಷ್ಟ ಅಥವಾ ಖಜೀರದ್ದು ಯಾವುದೋ ಥರದ ಚಕ್ಕಿ ಹೂವು ಎಲೆ ಬೇರು ಏನೋ ಉಪಯೋಗ ಕಾಂಡ ಉಪಯೋಗ ಮಾಡಿದ್ರು ಸಹಿತ ಹೊಟ್ಟೆಗೆ ತೊಗೊಂಡಿದ್ರಿ ಅಂದರೆ ಅದರ ಒಂದು ಗಂಟೆ ತನಕ ನೀವು ಹಾಲು ಸೇವನೆ ಮಾಡಬಾರ್ದು. ಯಾವುದೇ ಥರದ ಹಾಲಾಗಲಿ ಸೇವನೆ ಮಾಡಬಾರ್ದು ದಯವಿಟ್ಟು. ಇದೊಂದು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ಇದ್ರ ಉಪಯೋಗ ತೊಗೊಳ್ರಿ. ಕೆಮ್ಮು ಕಡಿಮೆ ಆಗುತ್ತೆ, ಒಂದೊಂದು ಸಾರಿ ಕುಡಿದ್ರೆ ನನಗೆ ಕೆಮ್ಮು ಕಡಿಮೆ ಆಗುತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ದು, ಮಾಡಿದ್ರೆ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ನಮ್ಮ ಆಶ್ರಮದ ಸ್ಲೋಗನೈತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಪಳಿಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.